ನ್ಯೂಸ್ ವರ್ಗೆ ಮತ್ತೊಮ್ಮೆ ಸ್ವಾಗತ. ಉತ್ತರಾಖಂಡದಲ್ಲಿ 17 ದಿನಗಳ ಕಾರ್ಯಾಚರಣೆ ಯಶಸ್ಸನ್ನ ಕಂಡಿದೆ. ಅಲ್ಲಿ ಹಗಲು ಇರುಳು ಕೆಲಸ ಮಾಡಿದಂತ ಸಂತೋಷ್ ಲಾಡ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸಂತೋಷ್ ಲಾಡ್ ಅವರೇ, ನೀವು ಹೇಳ್ತಾ ಇದ್ರಿ ಕೆಲವೊಂದು ಕಡೆಗಂತೂ ಬಹಳ ಕಷ್ಟ ಆಯ್ತು ಅಂತ ಮಾತ್ರ ಹೇಳ್ತಾ ಇದ್ರಿ. ರಾಜ್ಯದಿಂದ ಎಷ್ಟು ಜನ ಹೋಗಿದ್ರಿ ತಾವು ಈ ಕಾರ್ಯಾಚರಣೆಗೆ? ಎಷ್ಟು ಹೆಲಿಕಾಪ್ಟರ್ಗಳು ತಗೊಂಡು ಹೋಗಿದ್ರಿ? ಸಂತೋಷ್, ನನ್ನ ಧ್ವನಿ ಕೇಳ್ತಾ ಇದೆ ನಿಮಗೆ? ಹಾ, ಕೇಳ್ತಾ ಇದೆ. ನೀವು ಇಲ್ಲಿಂದ ರಾಜ್ಯದಿಂದ ಹೋದಂತವರು ಎಷ್ಟು ಜನ ಹೋಗಿದ್ರಿ? ನಿಮ್ಮ ಒಟ್ಟು ತಂಡದಲ್ಲಿ 8 ಜನ ಇದ್ರಿ. ಎಷ್ಟು ಹೆಲಿಕಾಪ್ಟರ್ಗಳು ತಗೊಂಡು ಹೋಗಿದ್ರಿ? ಮೊದಲನೇ ತಂಡ ಸುಮಾರು 4-5 ಜನ ಹೋಗಿದ್ರು. ಅದಾದ ನಂತರ ನಾನು ಹೋದ ನಂತರ ಪುನಃ 5 ಜನ, ಒಟ್ಟಾರೆ ಸುಮಾರು 11 ಜನ ಇದ್ವಿ ನಾವು. ಓಕೆ. ಸುಮಾರು 2 ಹೆಲಿಕಾಪ್ಟರ್ಗಳನ್ನ ಸರ್ಕಾರ ನಮಗೆ ಕೊಟ್ಟಿತ್ತು. ಅಲ್ಲ ಅಲ್ಲ, ಎಷ್ಟೊತ್ತಿನಿಂದ ಕಾರ್ಯಾಚರಣೆ ಅನ್ನುವಂಥದ್ದು ಆರಂಭ ಆಗ್ತಿತ್ತು? ಹೇಗೆ ನಡೀತಾ ಇತ್ತು ಇಡೀ ಕಾರ್ಯಾಚರಣೆ ಅನ್ನುವಂಥದ್ದು ಅಂತ? ಇಲ್ಲ, ಅಲ್ಲಿ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಫಸ್ಟ್ 4-5 ದಿನ ಬದ್ರಿನಾಥ್ನಲ್ಲಿ ನಮ್ಮ ಕರ್ನಾಟಕ ಜನ ಭಾಳ ಇದ್ದರು. ಆದರೆ ಬೇರೆ ಬೇರೆ ಜಾಗದಲ್ಲಿ ಲೈಫ್ ಥ್ರೆಟ್ ಭಾಳ ಇತ್ತು. ಬದ್ರಿನಾಥ್ನಲ್ಲಿ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಲೈಫ್ ಥ್ರೆಟ್ ಇರಲಿಲ್ಲ, ಯಾಕಂದರೆ ಅಲ್ಲಿ ಸ್ವಲ್ಪ ಸಬ್ಸಿಕ್ವೆಂಟಾಗಿ ಶೆಲ್ಟರ್ ಇತ್ತು, ಅಷ್ಟು ದೊಡ್ಡ ಡ್ಯಾಮೇಜ್ ಎಲ್ಲ ಆಗಿರಲಿಲ್ಲ. ಬಟ್ ಬೇರೆ ಭಾಗದಲ್ಲಿ ಭಾಳಷ್ಟು ದೊಡ್ಡ ಡ್ಯಾಮೇಜ್ ಆಗಿತ್ತು. ಫಸ್ಟು 4-5 ದಿನ ಆಪರೇಷನ್ಸು ಈ ಭಾಗದಲ್ಲಿ ಭಾಳ ಕಾನ್ಸಂಟ್ರೇಟ್ ಮಾಡಿದರು. ಸೊ ಆದರೆ ಬರ್ತಾ ಬರ್ತಾ ಏನಾಯಿತು ಅಂತಂದರೆ, ಬದ್ರಿನಾಥ್ನಲ್ಲಿ ಸುಮಾರು 10-12 ಸಾವಿರ ಜನ ಇದ್ದರು, ಎಲ್ಲರೂ ಏಜ್ಡ್ ಆಗಿದ್ದರು. ಹಂಗಾಗ್ಬಿಟ್ಟು ದೇ ಹ್ಯಾಡ್ ಲಾಸ್ಟ್ ಹೋಪ್ಸ್. ಅಲ್ಲಿ ಎಸ್ಪೆಷಲಿ ಮೀಡಿಯಾ ಮುಖಾಂತರ ಅವರು ಅದನ್ನೆಲ್ಲ ನೋಡಿ ಜನರು ನಾವು ಕೆಳಗೆ ಹೋಗೋಕ್ಕೆ ಸಾಧ್ಯನೇ ಇಲ್ಲ, ನಾವು ಇಲ್ಲೇ ನಾವು ನಮ್ಮ ಲೈಫ್ ಇಲ್ಲೇ ಮುಗಿಯುತ್ತೆ ಅನ್ನೋ ಒಂದು ಆತಂಕದಲ್ಲಿ ಭಯದಲ್ಲಿದ್ದರು. ಮುಂದುವರಿಸಿ ಸರ್. ತಾವು ಹೇಳ್ತಾ ಇದ್ರಿ ಜನ 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 ಭಾಳ ಆತಂಕದಲ್ಲಿದ್ದರು, ಗೊಂದಲದಲ್ಲಿದ್ದರು. ಒಂದು ಲೆಕ್ಕದಲ್ಲಿ ಏನು ಅಂದರೆ, ಒಂದು ಕಡೆಗೆ ಸಿಕ್ಕಾಕೊಂಡಿರುವಂಥವ್ರು ಒಂದು ಕಡೆಗೆ, ಇನ್ನೊಂದು ಕಡೆಗೆ ಏನು ಅಂತಂದರೆ ನಮ್ಮವ್ರು ಸಿಕ್ಕಾಕೊಂಡಿದ್ದಾರೆ ಅಂತ ನೋಡ್ಲಿಕ್ಕೆ ಬರೋದು ಬಂದಂಥವ್ರು ಭಾಳ ದೊಡ್ಡ ಜನ. ಎಲ್ಲರನ್ನೂ ಕೂಡ ಸಂಭಾಳಿಸೋದೇ ಒಂದು ದೊಡ್ಡ ಕೆಲಸ ಆಗಿತ್ತು ಅಲ್ಲಿ ಅಂತ. ಇಲ್ಲ, ನಾವು ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಏನಾಗಿತ್ತು, ಪ್ರತಿಯೊಬ್ಬರು ಒಂದು ಚಾಪರ್ ಬಂದ ತಕ್ಷಣ ಛತ್ತೀಸ್ಗಢ ಆಗಿರ್ಬೋದು, ಮಹಾರಾಷ್ಟ್ರದವರಾಗಿರ್ಬೋದು, ಪಂಜಾಬ್ನವರಾಗಿದ್ದವರು, ಕರ್ನಾಟಕದವರಾಗಿರ್ಬೋದು, ಪರದಾಟ. ಪ್ರತಿಯೊಬ್ಬರು ಕೆಳಗೆ ಬರಬೇಕು, ಕೆಳಗೆ ಹೋಗ್ಬೇಕು ಅನ್ನೋದೇ ಒಂದು ಫಸ್ಟ್ ಪ್ರಿಯಾರಿಟಿ ಇರತಕ್ಕಂಥದ್ದು. ಅದಕ್ಕೆ ನಾನು ಹೋದ ನಂತರ ನಾನೇ ಮೊದಲನೇ ಮಿನಿಸ್ಟರ್ ಅಲ್ಲಿ ಹೋಗಿರ್ತಕ್ಕಂಥದ್ದು. ಅಲ್ಲಿ ಹೋದಾಗ ಅಲ್ಲಿ ತಾವು ನೋಡಿದ್ರೆ ನಿಜಕ್ಕೂ ಅದು ಹೇಳ್ಕೊಡೋದು ಅಂತ ಒಂದು ಪರಿಸ್ಥಿತಿ. ಕೆಲವರಿಗೆ ಸಿಕ್ಕಾಪಟ್ಟೆ ಕಾಲ್ ಸ್ವೆಲ್ಲಿಂಗು, ಹೆಣ್ಮಕ್ಳಿಗೆ ಕೆಲವರಿಗೆ ನನಗೆ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಕೆಲವು ಹೆಣ್ಮಕ್ಳಿಗೆ ಪೈಲ್ಸ್ ಇತ್ತು, ದೇ ವರ್ ನಾಟ್ ಏಬಲ್ ಟು ವಾಕ್, ದೇ ವರ್ ಫಿವರು, ಕೆಲವು ಮಕ್ಕಳಿಗೆ ರೆಸ್ಪಿರೇಟರಿ ಪ್ರಾಬ್ಲಮ್ಮು, ಭಾಳ ತೊಂದರೆಯಲ್ಲಿದ್ದರು ಕೆಲವರು. ಅಲ್ಲಿ ಚಾಪರ್ ಯಾವುದೊಬ್ಬ ಬಿಜಾಪುರ ಹೆಣ್ಮಗಳು ನನ್ನ ನೆನಪಿದೆ, ಆ ಚಾಪರ್ ಹತ್ರವರೆಗೆ ಹೋಗಿದ್ದೀನಿ, ಆ ಅಮ್ಮ ಕುಸ್ತು ಬಿದ್ದುಬಿಟ್ಬಿಟ್ಲು. ಲಿಟ್ರಲಿ ಆಮನ್ನ ಲಿಫ್ಟ್ ಮಾಡಬೇಕಾಗಿತ್ತು, ಕಿಲೋಮೀಟರ್ ಗಟ್ಟಲೆ ಲಗೇಜ್ನ ಎತ್ತಬೇಕಾಗಿತ್ತು. ಇವೆಲ್ಲ ಭಾಳಷ್ಟು ಪ್ರಾಬ್ಲಮ್ ಇತ್ತು ರಿಯಲಿ. ಸಮವ್ ಇದೆಲ್ಲ ಒಂದು 15 ದಿನದ ಎಕ್ಸ್ಪೀರಿಯನ್ಸ್ ನಾವು ಪೆಂಡೌನ್ ಮಾಡಿದ್ರೆ ಇದು ಒಂದು ದೊಡ್ಡ ಫಿಲಿಮೇ ಮಾಡ್ಬೋದು ಅಂತ ದೊಡ್ಡ ಎಕ್ಸ್ಪೀರಿಯನ್ಸ್ ಆಗಿದೆ. ಆದರೆ ನಮಗಿರ್ತಕ್ಕಂಥ ಫೋಕಸ್ನಲ್ಲಿ ನಾವು ಅಲ್ಲಿ ಹೋಗಿ ನಮ್ಮೆಲ್ಲ ಅಧಿಕಾರದವರು, ನಾವು ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಯಾವಾಗಲೂ ಸಂಪರ್ಕದಾಗ ಇದ್ದು ಏನು ಮಾಡಬೇಕು ಕರ್ನಾಟಕದವ್ರನ್ನ ನಾವು ಅಲ್ಲಿಂದ ಹೆಂಗೆ ಇವ್ಯಾಕ್ಯುಯೇಟ್ ಮಾಡ್ಬೇಕಂತೇಳಿ ನಾವು ಒಂದು ಸ್ಟ್ರಾಟಜಿ ಮಾಡಿ ಅದಕ್ಕೆ ನಮ್ಮ ಕರ್ನಾಟಕ ಸರ್ಕಾರದಿಂದ ವಿಶೇಷವಾಗಿ ನಾವು 2 ಹೆಲಿಕಾಪ್ಟರ್ನ ತರಿಸಿ 2 ಅಂಡ್ 4 ಜೋಶಿಮಠ್ಲಿಂದ ಹಾಗೂ ಗೌಚರಿಂದ ನಾವು ಆಪರೇಟ್ ಮಾಡಿ ಆದಷ್ಟು ಜನರನ್ನು ನಾವು ಕನ್ನಡಿಗದವ್ರನ್ನ ನಾವು ಎಲ್ಲರಿಗಿಂತ ಮುಂಚೆ ನಾವು ಅಲ್ಲಿಂದ ಎವ್ಯಾಕ್ಯುಯೇಟ್ ಮಾಡಲಿಕ್ಕೆ ಭಾಳ ಅನುಕೂಲ ಆಯ್ತು ನಮಗೆ. ನಾವು ಹೇಳಿದ್ರಿ ಏನು ಅಂತಂದರೆ, ಒಂದು ಕಡೆಗೆ ಜನಗಳನ್ನು ಎತ್ತಕ್ಕಂಬರುವಂಥದ್ದು ಒಂದು ಕಡೆಗೆ, ಇನ್ನೊಂದು ದೊಡ್ಡ ಕೆಲಸ ಅಂತಂತಂದರೆ ಲಗೇಜ್ಗಳನ್ನ ಎತ್ತಾಕೋದು ಅಂತ. ಭಾಳ ಆಶ್ಚರ್ಯ ಆಗುತ್ತೆ, ನೀವೊಬ್ಬ ಮಂತ್ರಿಗಳು ಅನ್ನೋದನ್ನು ಕೂಡ ಮರೆತು ನಿಜವಾದಂಥ ಮಾನವೀಯತೆಯನ್ನು ಮೆರೆದಿದ್ದೀರಿ. ನೀವು ಹಲವಾರು ಕಿಲೋಮೀಟರ್ ಗಟ್ಟಲೆ ಲಗೇಜನ್ನು ಹೊತ್ತಿರುವಂಥದ್ದು ಕೂಡ ಇದೆ ಅಂತ, ಏನು ಅದರ ಅನುಭವ ಏನು? ಇಲ್ಲ, ಆ ಸಂದರ್ಭದಲ್ಲಿ ದ ಒನ್ಲಿ ವೇ ಔಟ್ ಇಸ್ ಮೋಸ್ಟ್ ಆಫ್ ದ ಪೀಪಲ್ ಆರ್ ಓಲ್ಡ್. ಪಾಪ, ಕೆಲವರಿಗೆ 5 ಕೆಜಿನೂ ಎತ್ತಕ್ಕಾಗ್ತಿರಲ್ಲ ಅಂಥ ಸಂದರ್ಭದಲ್ಲಿ. ಸೊ ನಾನಲ್ಲಿ ಮಿನಿಸ್ಟರ್ ಆಗಿ ಹೋಗಿರ್ತಕ್ಕಂಥದ್ದುಕ್ಕಿಂತ ಹೆಚ್ಚಾಗಿ ಒಬ್ಬ ಹ್ಯೂಮನ್ ಬೀಯಿಂಗ್ ಆಗಿ ಒಬ್ಬರನ್ನ ಸೇವ್ ಮಾಡಬೇಕೆಂಬುದು ಒಂದು ಮನೋಭಾವನೆ ಬಿಟ್ಟರೆ ಅಲ್ಲಿ ಮಿನಿಸ್ಟ್ರಿಗಿರಿ ಎಂಬುದು ಯಾವ ರೀತಿಯ ವಿಚಾರ ನನಗೆ ಬರಲಿಲ್ಲ. ಆಮೇಲೆ ಬೇರೆ ಕನ್ನಡಿಗದವ್ರಿಗೆ ಅಷ್ಟೇ ಅಲ್ಲ, ಒಂದು ಪಂಜಾಬ್ ಫ್ಯಾಮಿಲಿ ಭಾಳ ವಿಶೇಷವಾಗಿ ನಾನು ಅವ್ರಿಗೆ ಮಾತನ್ನು ಕೊಟ್ಟಿದ್ದೆ. ಪಂಜಾಬ್ನವ್ರಿಗಾಗಿರಲಿ, ರಾಜಸ್ಥಾನ ಆಗಿರ್ಬೋದು, ಛತ್ತೀಸ್ಗಢ, ಎಲ್ಲ ಸ್ಟೇಟ್ನವರು ಯಾರು ಭಾಳ ಸೀರಿಯಸ್ ಆಗಿರ್ತಕ್ಕಂಥ ಪೇಷಂಟ್ನ ಮೊದಲನೇ 3 ದಿನ ಅವರಿಗೆ ಟಾರ್ಗೆಟ್ ಮಾಡಿ, ಆಮೇಲೆ ನಮ್ಮ ಕನ್ನಡಿಗದವ್ರು ಕೂಡ ಯಾರು ಸೀನಿಯರ್ ಸಿಟಿಸನ್ಸ್ ಇದ್ರು ಯಾರಿಗೆ ಭಾಳ ತೊಂದರೆ ಆಗಿದೆ ಅವರಿಗೆ ಟಾರ್ಗೆಟ್ ಮಾಡಿ ಒಟ್ಟಾರೆ ನಮ್ಮ ಜನನ ಅದರ ಜೊತೆಗೆ ಅಲ್ಲಿರ್ತಕ್ಕರು ಯಾಳ ಭಾಳ ಜೆನ್ಯೂನ್ ಇದ್ರು
ಅವರಿಗೂ ಕೂಡ ನಾವು ಅವರದ ಲಗೇಜ್ ಕೂಡ ಓರಿದೀವಿ ಬರೆ ಕನ್ನಡಿಗರ ಲಗೇಜ್ ಅಂತಲ್ಲ ಯಾರ್ಯಾರಿಗೆ ನೆಸಿಟಿ ಇತ್ತು ಅವರಿಗೆ ನಾನು ಒಬ್ಬ ಸೋಶಿಯಲ್ ವರ್ಕರ್ ಆಗಿ ನಾನು ಒಬ್ಬ ಇಂಡಿಯನ್ ಆಗಿ ಒಬ್ಬ ಕನ್ನಡಿಗನಾಗಿ ನಾನು ಕೆಲಸ ಮಾಡಿದಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಚಪಡುತ್ತೇನೆ ಗ್ರೇಟ್ ಸರ್ ಗ್ರೇಟ್ ರಾಜ್ಯದಿಂದ ಒಟ್ಟು 450 ಜನ ಯಾತ್ರಾರ್ಥಿಗಳನ್ನು ರಕ್ಷಣೆ ಮಾಡಲಾಗಿದೆ ಅಂದ್ರೆ ಕನ್ನಡಿಗರನ್ನ ಕನ್ನಡೇತರರನ್ನ ಅಂದ್ರೆ ಒಟ್ಟಾರೆಯಾಗಿ ಎಷ್ಟು ಜನ ನಿಮ್ಮಿಂದಾಗಿ ರಕ್ಷಣೆ ಆಗಿದೆ ನಿಮ್ಮ ತಂಡದಿಂದಾಗಿ ಅಲ್ಲ ನಮ್ಮ ತಂಡದಿಂದ ವಿಶೇಷವಾಗಿ ಸುಮಾರು 450 ಜನ ನಮ್ಮ ಸಂಪರ್ಕದಲ್ಲಿ ಇದ್ದಿರತಕ್ಕಂತವರು ಎಲ್ಲರನ್ನ ಕೆಲವರನ್ನ ರೈಲ್ವೆ ಮುಖಾಂತರ ಕಳಿಸಿದೀವಿ ಕೆಲವರನ್ನ ಬಸ್ ಮುಖಾಂತರ ಕಳಿಸಿದೀವಿ ಕೆಲವರನ್ನ ಫ್ಲೈಟ್ ಮುಖಾಂತರ ಕಳಿಸಿದೀವಿ ಇನ್ನಿತರ ಅಂತಂದ್ರೆ ಅದು ಕೌಂಟೇ ಮಾಡಕಾಗಲ್ಲ ಫಾರ್ ಎಕ್ಸಾಂಪಲ್ ಅಲ್ಲಿ ಐ ಕ್ಯಾನ್ ಗಿವ್ ಒಂದು 7-8 ಇನ್ಸಿಡೆಂಟ್ಸ್ ಗಳನ್ನ ಕೊಡಬಹುದು ನಿಮಗೆ ಒಬ್ಬ ಹೆಣ್ಣುಮಗಳಿಗೆ ಕಂಪ್ಲೀಟ್ ಥ್ರೋಟ್ ಸ್ವೆಲ್ಲಿಂಗ್ ಇದೆ ನಾನು ಫೋಟೋಗ್ರಾಫ್ ನಿಮಗೆ ಕಳಿಸ್ಕೊಡ್ತೀನಿ ಆ ಕೋಲ್ಡ್ ಗೆ ಥ್ರೋಟ್ ಸ್ವೆಲ್ಲಿಂಗ್ ಆಗ್ಬಿಟ್ಟು ಆ ಹೆಣ್ಣುಮಗ ಮಾತನಾಡೋದು ಮಾತೆಲ್ಲ ಕೇಳಿಸೋದು ಬಟ್ ಶಿ ಇಸ್ ನಾಟ್ ರಿಯಾಕ್ಟ್ ಅವರಿಗೆ ಮೊಮ್ಮಗ ಕೂಡ ಅವನಿಗೆ ಹಾರ್ಟ್ ಪ್ರಾಬ್ಲಮ್ ಚಿಕ್ಕ ಮಗು ಹಾರ್ಟ್ ಪ್ರಾಬ್ಲಮ್ ರೆಸ್ಪಿರೇಷನ್ ಪ್ರಾಬ್ಲಮ್ ಇತ್ತು ಅವನಿಗೆ ಸೊ ಲಿಟರಲಿ ನಾವು ಅವರನ್ನ ಒತ್ತಕೊಂಡು ಹೋಗಿ ಹೆಲಿಕಾಪ್ಟರ್ ನಲ್ಲಿ ಹಾಕಿ ಕಳಿಸತಕ್ಕಂತ ನಿರ್ದೇಶನಗಳು ಇದಾವೆ ಬೇರೆ ಬೇರೆ ಸ್ಟೇಟ್ ನವರಿಗೆ ಕೂಡ ಒಂದು ಸುಮಾರು 100-150 ಜನಕ್ಕೆ ನಾವು ನೇರವಾಗಿ ಹೆಲ್ಪ್ ಮಾಡಿ ಅವರನ್ನ ಕಳಿಸತಕ್ಕಂತ ನಿರ್ದೇಶನಗಳು ಕೂಡ ಇದಾವೆ ಒಂದು ದಿನಕ್ಕೆ ಎಷ್ಟು ಗಂಟೆಗಳ ಕಾಲ ನಿರಂತರವಾಗಿ ಕಾರ್ಯಾಚರಣೆ ಆಗ್ತಾ ಇತ್ತು ಸಂತೋಷ್ ಅಲ್ಲ ಅಲ್ಲಿ ಬೆಳಗ್ಗೆ 5:00 ಅರ್ಲಿ ಮಾರ್ನಿಂಗ್ ನಾವು ಲಗೇಜ್ ನ ಓರಬೇಕು ಜನರನ್ನ ಕರೆಸ್ಕೋಬೇಕು ಬಂದು ಏರ್ಪೋರ್ಟ್ ಅಲ್ಲಿ ಚಾಪರ್ ಹತ್ರ ನಿಲ್ಲಿಸಬೇಕು ಸಾಯಂಕಾಲ 7:30-8 ಗಂಟೆವರೆಗೆ ಯಾಕಂದ್ರೆ ಅಲ್ಲಿ ಡೇಸ್ ಆರ್ ವೆರಿ ಲಾಂಗ್ ಆ ಒಂದು 14 ತಾಸು 12 ತಾಸು ನಿಂತರೆ ನಮಗೆ 2-3 ತಾಸು ಮಾತ್ರ ಚಾಪರ್ ಫ್ಲೈ ಆಗಲಿಕ್ಕೆ ಸಾಧ್ಯತೆಗಳು ಯಾಕಂದ್ರೆ ಜೀರೋ ವಿಸಿಬಿಲಿಟಿ ಇರೋದು ಮೇಲ್ಗಡೆ ಕ್ಲೈಮೇಟ್ ಸರಿ ಆದರೆ ಕೆಳಗಡೆ ಸರಿ ಇರ್ತಿರ್ಲಿಲ್ಲ ಕೆಳಗಡೆ ಕ್ಲೈಮೇಟ್ ಸರಿ ಆದರೆ ಮೇಲ್ಗಡೆ ಸರಿ ಇರ್ತಿರ್ಲಿಲ್ಲ ಸೊ ನಮಗಿರ್ತಕ್ಕಂಥ 2-3 ತಾಸು ಗ್ಯಾಪ್ ನಲ್ಲಿ ಎಷ್ಟು ಚಾಪರ್ಸ್ ಗಳು ಬರ್ತಿತ್ತು ಅಷ್ಟು ಜನ ಕಳಿಸಕ್ ಮಾತ್ರ ನಮಗೆ ಅನುಕೂಲ ಆಗ್ತಕ್ಕಂಥದ್ದು ಆಮೇಲೆ ನಾನು ಬಹಳಷ್ಟು ಸಿವಿಲ್ ಸೈಡ್ ಏನು ಸಿವಿಲ್ ಆಪರೇಟ್ ಮಾಡತಕ್ಕಂಥ ಚಾಪರ್ಸ್ ಅಂತಂದ್ರೆ ಒಂದು ಚಾಪರ್ ಕೇವಲ 4-5 ಜನನ ಮಾತ್ರ ಒಯ್ಬೋದು ಸೊ ಆ ಭಾಗದಲ್ಲಿ ನಾವು ಬಹಳಷ್ಟು ಕಷ್ಟವನ್ನು ಬಿಟ್ಟಿವಿ ನಾವು ಓಕೆ ಅಂದ್ರೆ ಅಂದ್ರೆ ನೀವು ಏನು ಚಾಪರ್ ತಗೊಂಡು ಹೋಗಿದ್ರಿ ಒಂದು 5 ಜನ ಮಾತ್ರ ಅದ್ರಲ್ಲಿ ತುಂಬೋದಾಗಿತ್ತು ಅಂತನ ಅಕಮಡೇಟ್ ಮಾಡಬಹುದಾಗಿತ್ತು ಅಂತ ಅದಕ್ಕಿಂತ ಜಾಸ್ತಿ ಆಗ್ತಿರಲಿಲ್ಲ ಅದರ ಕೆಪಾಸಿಟಿನ 5 ಓಹೋ ಸೊ ಇದೆಲ್ಲದರ ಜೊತೆಗೆ ಈಗ ನಿಮ್ಮ ಥರ ಅಂದರೆ ಸಚಿವರು ಯಾರೂ ಕೂಡ ಆರಂಭದಲ್ಲಿ ಇರಲಿಲ್ಲ ಬಿಡಿ ಪ್ರಶ್ನೆ ಬೇರೆ ಆಮೇಲೆ ಎಲ್ಲರೂ ಕೂಡ ಅದರ ಲಾಭವನ್ನು ಪಡಲಿಕ್ಕೆ ಪ್ರಯತ್ನ ಪಟ್ಟರು ಈಗ ಅದರ ಸಂಗತಿ ಬೇಡ ಈಗ ನೀವಂತೂ ಬಹಳ ಪ್ರಾಮಾಣಿಕವಾಗಿ ಅಲ್ಲಿ ಕೆಲಸವನ್ನು ಮಾಡಿದ್ದೀರಿ ಇದೇ ರೀತಿ ಎಷ್ಟು ಚಾಪರ್ಗಳಿದ್ವು ಅಲ್ಲಿ ಅಂತ ಎಷ್ಟು ಹೆಲಿಕಾಪ್ಟರ್ಗಳು ಕೆಲಸ ಮಾಡ್ತಾ ಇದ್ವಿ ಈ ರೀತಿ ಅಲ್ಲ ಪ್ರಾಬ್ಲಮ್ ಅಲ್ಲಿ ಎಕ್ಸಸ್ ಚಾಪರ್ ಇತ್ತು ದ ಪ್ರಾಬ್ಲಮ್ ಇಸ್ ಬಿಕಾಸ್ ಆಫ್ ದ ಕ್ಲೈಮೇಟ್ ಬಟ್ ನಾನು ಒಂದು ಮಾತ್ರ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಾನು ಬಹಳಷ್ಟು ಒತ್ತಡಗಳನ್ನ ತಂದೆ ನಾನು ಹೋಮ್ ಸೆಕ್ರೆಟರಿ ಸಿಂಗ್ ಅವರಿಗೆ ಮಾತಾಡಿದೆ ಆರ್ ಕೆ ಸಿಂಗ್ ಅವರಿಗೆ ಮಾತಾಡಿದ್ದೀನಿ ವಿನೋದ್ ದುಗ್ಗಲ್ ಅಂತ ಹೂ ಇಸ್ ಹೆಡ್ಡಿಂಗ್ ದಿಸ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅವ್ರ ಹೆಡ್ಡಿಗ ಅವ್ರನ್ನ ಮಾತನಾಡಿದೆ ಹೋಮ್ ಮಿನಿಸ್ಟರ್ ಆಗಿರತಕ್ಕಂಥ ಸುಶೀಲ್ ಕುಮಾರ್ ಸಿಂಧೆ ಅವರು ಕೂಡ ಮಾತನಾಡಿದೆ ವಿ ವರ್ ಫೋರ್ಸಿಂಗ್ ದೆಮ್ ಟು ಆಪರೇಟ್ ಫ್ಲೀಟ್ಸ್ ಆಫ್ ಚಾಪರ್ಸ್ ಒಂದು ಚಾಪರ್ ಒಂದೇ ಟೈಮ್ ಬರೋದಕ್ಕಿಂತ ಫ್ಲೀಟ್ಸ್ ಆಫ್ ಚಾಪರ್ಸ್ 3-4 ಕಟ್ಟಿಗೆ ಅಟ್ ಎ ಟೈಮ್ ಕಳಿಸಿದ್ರೆ ಜನಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ನಾನು ಬಹಳಷ್ಟು ಒತ್ತಡ ತಂದೆ ಅದಾದ್ಮೇಲೆ ಆರ್ಮಿ ಸೈಡ್ ನಲ್ಲಿ MI-17 ಅಂತೇಳಿ ಆ ದೊಡ್ಡ ಚಾಪರ್ ಒಂದೇಟಿಗೆ 25-30 ಜನ ಒಯ್ಬೋದು ನಾವು ಪ್ರೆಷರೈಸ್ ಮಾಡಿ ಆ ಚಾಪರ್ಸ್ ಗಳು ಯಾವಾಗ ಇನ್ಕ್ರೀಸ್ ಆಯ್ತು ಒಂದು ದಿನಕ್ಕೆ 1,000-1,500 ಜನ ನಾವು ಇವಾಗೆಟ್ ಮಾಡಕ್ಕೆ ನಮಗೆ ಸಾಧ್ಯತೆ ಆಯ್ತು ಸೊ ಇದ್ರ ಜೊತೆ ಒಂದು ಪ್ರಶ್ನೆ ನೀವು ಕೇಳಲೇಬೇಕು ಹಿಂದೆ ಯಾವಾಗಾದ್ರೂ ನೀವು ಈ ಪ್ರದೇಶಗಳಿಗೆ ಹೋಗಿದ್ರೆ ನೀವು ಇಲ್ಲ ಯಾವತ್ತು ಹೋಗಿರಲಿಲ್ಲ ಐ ಹ್ಯಾವ್ ನೆವರ್ ಬೀನ್ ಓಕೆ ಓಕೆ ಈ ದುರಂತ ಆದಂತ ಸಂದರ್ಭದಲ್ಲಿ ನೀವು ನೋಡಿರುವಂಥದ್ದು ಸಂತೋಷ್ ಇದೆಲ್ಲದರ ಜೊತೆಗೆ ತಾವು ಹೇಳಿದ್ರಿ 2 ಹೆಲಿಕಾಪ್ಟರ್ಗಳಿಂದ ನಾವು ನಿರಂತರವಾಗಿ ಕಾರ್ಯಾಚರಣೆಯನ್ನು ಮಾಡಿದ್ವಿ ಜೊತೆಗೆ ಅಂದರೆ ಹೆಲಿಕಾಪ್ಟರ್ಗಳ ಸಂಖ್ಯೆ ಭಾಳ ಇತ್ತು ಆದರೆ ಎಲ್ಲ ಒಂದು ಕಡೆಗೆ ವೆದರ್ ಅನ್ನುವಂಥದ್ದು ನಮಗೆ ಕೋಆಪರೇಟ್ ಮಾಡ್ತಾ ಇಲ್ಲ ಅನ್ನುವಂಥದ್ದು ರಾಜ್ಯದ ಕೋಆಪರೇಷನ್ ಹೇಗಿತ್ತು ಈ ಈ ನಿಮ್ಗಳಿಗೆಲ್ಲ ಅಂತ ಯಾವ್ದು ಉತ್ತರಾಖಂಡ ರಾಜ್ಯದ ಹೌದೌದು ಉತ್ತರಾಖಂಡ ರಾಜ್ಯದವ್ರಿಗೆ ಪರ್ಯಾಪ್ಸ್ ಅವ್ರ ಕೈಯಲ್ಲಿ ಏನು ಕಂಟ್ರೋಲ್ನೇ ಇರಲಿಲ್ಲ ಯಾಕಂತಂದ್ರೆ ಮೋಸ್ಟ್ ಆಫ್ ದ ಆಪರೇಷನ್ಸ್ ವರ್ ಟೇಕನ್ ಬೈ ಆರ್ಮಿ ಅಂಡ್ ಏರ್ ಫೋರ್ಸ್ ಆಮೇಲೆ ನಾವು ಬದ್ರಿನಾಥ್ನಲ್ಲಿ ನಾವೆಲ್ಲಿ ಆಪರೇಷನ್ ಮಾಡ್ತಾ ಇದ್ವಿ ಅಲ್ಲಿ ಎಲ್ಲ ಸ್ಟೇಟ್ನವ್ರದ್ದು ನಾವು ಸೇರಿಬಿಟ್ವಿ ಛತ್ತೀಸ್ಗಢದವ್ರು ಬಂತು ಮಹಾರಾಷ್ಟ್ರದವ್ರದ್ದು ಬಂತು ಎಲ್ಲ ಚಾಪರ್ಸ್ಗಳು ಬಂದು ಸೊ ಅವಾಗೇನಾಗ್ಬಿಡ್ತು ವಿ ಹ್ಯಾಡ್ ಅ ಸಮ್ ಸ್ಮಾಲ್ ಟಿಫ್ ಬರೀ ಛತ್ತೀಸ್ಗಢನವರು ಕರ್ನಾಟಕದವರು ಈ ಮಹಾರಾಷ್ಟ್ರದವ್ರು ಅನ್ನೋದು ಭಾಳ ಶುರು ಆದಾಗ ದೆನ್ ವಿ ಮೇಡ್ ಇಂಡ್ಯೂಸ್ಡ್ ಅ ಟೋಕನ್ ಸಿಸ್ಟಮ್ ಇಂಡ್ಯೂಸ್ ಮಾಡಿದ್ವಿ ಅದಾದ್ಮೇಲೆ ಯಾವುದೇ ಸ್ಟೇಟಿನ ಚಾಪರ್ ಬಂದರೆ ಎಲ್ಲರನ್ನ ಸಮವಾಗಿ ಮಿಕ್ಸ್ ಮಾಡಿ ಕಳಿಸ್ಬೇಕಂಥೇಳಿ ಐ ಟುಕ್ ಅನ್ ಇನಿಷಿಯೇಟಿವ್ ಆ್ಯಂಡ್ ಆ ಪ್ರಕಾರನೇ ನಾವು ಮಾಡಿ ಇವತ್ತು ಭಾಳಷ್ಟು ಸ್ಟೇಟ್ನವ್ರು ಎಲ್ಲರೂ ಒಟ್ಟಾಗಿ ನಾವು ಕೆಳಗೆ ಬಂದಿದ್ದೀವಿ ಎಸ್ ಸಂತೋಷ್ ನೀವು ಹಾಗೆ ಸಂಪರ್ಕದಲ್ಲಿರಿ ಇನ್ನಷ್ಟು ನಾನು ನಿಮ್ಮ ಜೊತೆಗೆ ಮಾತಾಡಬೇಕು ಸಂತೋಷ್ ಲಾಡ್ ಅವ್ರ ಜೊತೆಗೆ ಇನ್ನಷ್ಟು ಚರ್ಚೆ ಮಾಡೋಣ ಅದರ ಮೊದಲು ಮತ್ತೊಮ್ಮೆ ಶಾರ್ಟ್ ಬ್ರೇಕ್